ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊದಲಿನಿಂದಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಂಗೋಲಿಗೆ ವಿಶೇಷವಾದ ವಿಶಿಷ್ಟವಾದ ಸ್ಥಾನವಿದೆ. ಯಾವ ಮನೆ ಮುಂದೆ ರಂಗೋಲಿ ಇರುತ್ತದೆಯೋ ಆ ಮನೆಯಲ್ಲಿ ಸಕಲ ಸಿರಿ ಸೌಭಾಗ್ಯಗಳು ಇರುತ್ತದೆ ಎಂಬುದು ಹಿಂದೂ ಸನಾತನ ಧರ್ಮದ ವಿಶಿಷ್ಟವಾದ ನಂಬಿಕೆಯಾಗಿದೆ. ರಂಗೋಲಿಯು ಮನೆಯ ಒಳಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸದಂತೆ ನೋಡಿಕೊಳ್ಳುತ್ತದೆ. ರಂಗೋಲಿ ಯಾವ ಮನೆ ಮುಂದೆ ರಂಗೋಲಿ ಹಾಕಿರ್ತಾರೋ ಅಂತಹ ಮನೆಗೆ ನಕಾರಾತ್ಮಕ ಶಕ್ತಿಗಳು ಯಾವಾಗಲೂ ಪ್ರವೇಶಿಸುವುದಿಲ್ಲ. ಹಾಗೆಯೇ ಲಕ್ಷ್ಮೀ ಸಹ ಆಕರ್ಷಿತಳಾಗಿ ನಿಮ್ಮ ಮನೆಗೆ ಹೆಜ್ಜೆಯನ್ನಿಡುತ್ತಾ ಬರುತ್ತಾಳೆ. ನಾವು ನಿಮಗೆ ಇಂದು ಐಶ್ವರ್ಯ ರಂಗೋಲಿಯ ಬಗ್ಗೆ ತಿಳಿಸಿಕೊಡುತ್ತೇವೆ ಮತ್ತು ಅದನ್ನು ಹಾಕುವ ವಿಧಾನವನ್ನು ಸಹ ತಿಳಿಸಿಕೊಡುತ್ತೇವೆ. ಈ ರಂಗೋಲಿಯನ್ನು ನಿಮ್ಮ ಅಂಗಳದಲ್ಲಿ, ಅಂದರೆ ಮನೆಯ ಮುಂದಿನ ಅಂಗಳದಲ್ಲಿ ಹಾಕುವಂತಹ ರಂಗೋಲಿಯಾಗಿದೆ. ಈ ರಂಗೋಲಿ ಯಾವ ರೀತಿ ಹಾಕುವುದು ಅಂತ ಈಗ ನಾವು ನೋಡಿಕೊಂಡು ಬರೋಣ. ವೀಕ್ಷಕರೇ, ಈ ರಂಗೋಲಿಯನ್ನು ಐಶ್ವರ್ಯ ರಂಗೋಲಿ ಅಂತ ಕರಿತೀವಿ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲ ಗೃಹಿಣಿಯರು ತಮ್ಮ ಮನೆಯ ಮುಂದೆ ಹಾಕುವಂತಹ ರಂಗೋಲಿಯೇ ಈ ಐಶ್ವರ್ಯ ರಂಗೋಲಿ ಆಗಿದೆ. ಇದು ನಿಮ್ಮ ಮನೆಯ ಅಂಗಳದಲ್ಲಿದ್ದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಆಕರ್ಷಿತಳಾಗಿ ಒಳಗೆ ಬರಲು ಈ ರಂಗೋಲಿ ಬಹಳ ಬಹಳ ಪ್ರೇರಕವಾಗಿದೆ. ಈ ರಂಗೋಲಿಯನ್ನು ನಾವು ಐಶ್ವರ್ಯ ರಂಗೋಲಿ ಎಂದು ಕರೆಯುತ್ತೇವೆ. ಈ ರಂಗೋಲಿಯನ್ನು ಮನೆಯ ಗಂಡು ಮಕ್ಕಳೇನಾದರೂ ಹೊರಗಡೆ ಹೋಗುವಾಗ ಈ ರಂಗೋಲಿಯನ್ನು ನೋಡಿಕೊಂಡು ಹೋದಲ್ಲಿ ಅವರಿಗೆ ಬಹಳ ಶುಭ ಫಲಗಳು ದೊರೆಯುತ್ತದೆ. ಈ ರಂಗೋಲಿಯ ಸ್ಥಳದಲ್ಲಿ ನೀವು ಬೇರೆ ಯಾವುದಾದರೂ ರಂಗೋಲಿ ಹಾಕಿದರೂ ಸಹ ಈ ರೀತಿ ನಾಲ್ಕು ಭಾಗಗಳಲ್ಲೂ ಸಹ ಅಂಚುಗಳನ್ನು ಬರೆಯಬೇಕು. ಅಂಚುಗಳಿಲ್ಲದ ರಂಗೋಲಿ ಅಷ್ಟು ಶ್ರೇಯಸ್ಕರವಲ್ಲ. ಈ ರೀತಿ ಅಂಚುಗಳಿದ್ದರೆ ಆ ರಂಗೋಲಿ ಬಹಳ ಶುಭ ಫಲಗಳನ್ನು ಕೊಡುತ್ತದೆ. ಈ ಸ್ಥಳದಲ್ಲಿ ಯಾವುದಾದರೂ ರಂಗೋಲಿ ಇರಲಿ, ಯಾವುದಾದರೂ ಯಾವ ಚಿತ್ರದಾದರೂ ರಂಗೋಲಿ ಇರಲಿ, ಈ ಸ್ಥಳದಲ್ಲಿ ರಂಗೋಲಿ ಇದ್ದು ನಾಲ್ಕು ಭಾಗಗಳಲ್ಲಿ ಅಂಚುಗಳನ್ನು ಬರೆಯಬೇಕು. ನೀವೇನಾದರೂ ಅಂಚುಗಳನ್ನು ಬರೆಯದೇ ರಂಗೋಲಿಯನ್ನು ಹಾಕುತ್ತಿದ್ದರೆ ಈ ಕೂಡಲೇ ಅದನ್ನು ತಿದ್ದಿಕೊಳ್ಳಿ. ಏಕೆಂದರೆ ಅಂಚುಗಳಿಲ್ಲದ ರಂಗೋಲಿ ಅಷ್ಟು ಶ್ರೇಯಸ್ಕರವಲ್ಲ. ಈ ರೀತಿ ಹಾಕುವುದರಿಂದ ಮನೆಯಲ್ಲಿ ಪಿತೃಕಾರ್ಯಗಳು ಜರುಗುವ ಸಂಭವಗಳು ಕಂಡುಬರುತ್ತದೆ. ಈ ರೀತಿ ನಾಲ್ಕು ಮೂಲೆಗಳಲ್ಲೂ ನೀವು ಅಂಚುಗಳನ್ನು ಹಾಕಿದ್ದಲ್ಲಿ ಮಹಾಲಕ್ಷ್ಮಿಯು ಈ ಐಶ್ವರ್ಯ ರಂಗೋಲಿಯನ್ನು ಕಂಡು ಆಕರ್ಷಿತಳಾಗಿ ಆ ಸ್ಥಳದಲ್ಲಿ ನೆಲೆ ನಿಂತು ನಿಮ್ಮ ಮನೆಯೊಳಗಡೆ ಪಾದಾರ್ಪಣೆಯನ್ನು ಮಾಡುತ್ತಾಳೆ. ಐಶ್ವರ್ಯ ರಂಗೋಲಿ, ಈ ರಂಗೋಲಿಯನ್ನು ನಾವು ಐಶ್ವರ್ಯ ರಂಗೋಲಿ ಅಂತ ಕರಿತೀವಿ. ಆದರೂ ಸಹ ಈ ಸ್ಥಳದಲ್ಲಿ ನೀವು ಬೇರೆ ಯಾವುದೇ ರಂಗೋಲಿ ಹಾಕಿದರೂ ಸಹ ನಾಲ್ಕು ಸ್ಥಳಗಳಲ್ಲಿ ಈ ರೀತಿ ಅಂಚುಗಳನ್ನು ಬರೆಯುವುದನ್ನು ಮರೆಯಬೇಡಿ. ಮತ್ತು ಇನ್ನೊಂದು ವಿಶೇಷ ಸೂಚನೆ ಏನೆಂದರೆ, ರಂಗೋಲಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟಂತೆ ಅಂಚುಗಳಿಗೂ ಇಡಬೇಕು. ಈ ರೀತಿ ಮಾಡುವುದರಿಂದ ಈ ಮಧ್ಯಭಾಗದಲ್ಲಿ, ರಂಗೋಲಿಯ ಈ ಮಧ್ಯಭಾಗದಲ್ಲಿ ಲಕ್ಷ್ಮಿ ಸ್ಥಿತಿಯಾಗಿ ನಿಮ್ಮ ಮನೆಯೊಳಗಡೆ ಅಡಿ ಇಟ್ಟು ಹೆಜ್ಜೆಗಳನ್ನು ಇಡುತ್ತಾ ಬರುತ್ತಾಳೆ ಮತ್ತು ಬಹಳ ಆಕರ್ಷಿತಳಾಗಿ ನಿಮ್ಮ ಮನೆಯಲ್ಲಿ ನೆಲೆಯೂರುತ್ತಾಳೆ. ವೀಕ್ಷಕರೇ, ಐಶ್ವರ್ಯ ರಂಗೋಲಿಯನ್ನು ಯಾವ ರೀತಿ ಹಾಕುವುದು ಎಂದು ಈಗ ನಾವು ನೋಡಿಕೊಂಡು ಬಂದಿದ್ದೇವೆ. ಇನ್ನೂ ಇಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ
ಒಳ್ಳೆಯದಾಗಲಿ.